ಯಾಕಂದ್ರೆ ಈಗಾಗಲೇ ನಮ್ಮ ಮುರುಗೇಶ್ ನಿರಾಣ ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ ಬಟ್ ನಾವು 50,000 ಮತಗಳಿಂದ ಹೆಚ್ಚಿಗೆ ಗೆಲ್ಲಿಸಬೇಕಂತೇಳಿ ನಾವು ಕ್ಷೇತ್ರ ಸೌಭಾಗ್ಯ ಕ್ಷೇತ್ರ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಊರಿಗೆ ವಿಸಿಟ್ ಕೊಟ್ಟು ಹೋಗ್ತಾರೆ ಅವರು ಎಲ್ಲರೂ ಭೇಟಿ ಆಗ್ತಾರೆ ಸಣ್ಣ ಮನುಷ್ಯ ಇದ್ರೂ ಮಾತಾಡ್ಸೋಗ್ತಾರೆ ಎಲ್ಲರೂ ನೀವು ಆದಿ ಮೇಲೆ ಹೋಗ್ತಿದ್ರು ಒಂದು ಮನುಷ್ಯನ ತರಿಮೆ ಮಾತಾಡ್ಸೋಗ್ತಾರೆ ಅವರು ಅಂಥ ಶಾಸಕರು ನಮ್ಗೆ ಸಿಕ್ಕಿದ್ರು ನಮ್ಮ ಸೌಭಾಗ್ಯ ಸಿ ಎಂ ನಮ್ಮ ಮುರುಗೇಶ್ ನಿರಾಣೆಯವರು ಆದ್ರೂ ಒಳ್ಳೆಯದು ಪರ್ಸೆಂಟ್ ಈ ಸಲ ನಮ್ಮದು ಸರ್ಕಾರ ರಚನೆ ಆಗೇ ಆಗ್ತದೆ ಸಿ ಎಂ ಆಗೇ ಆಗ್ತದೆ ಬಿಜೆಪಿಗೆ ಸೀಟು 130+ 130 ಪ್ಲಸ್ ಖಂಡಿತ ನಿರೀಕ್ಷೆ ಇದೆ ಸರ್ ಗೆದ್ದೇ ಗೆಲ್ತೀವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಬೀಳಿಗಿ ವಿಧಾನಸಭಾ ಕ್ಷೇತ್ರ ತೆಗಿ ಪಂಚಾಯಿತಿಯ ಬಿಸ್ನಾಳದಲ್ಲಿದ್ದೇವೆ ಬೆಳಗ್ಗೆಯಿಂದ ಸಾಕಷ್ಟು ಜನರನ್ನ ಮಾತಾಡ್ತಾ ಇದ್ವಿ ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣಾ ಕಾವು ಇಲ್ಲಿ ಹಾಲಿ ಶಾಸಕರು ನಿರಾಣಿಯವರು ಕೆಲಸ ಮಾಡಿದಾರ ಅಭಿವೃದ್ಧಿ ಮಾಡಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಜನ ಮಾತನಾಡ್ತಾ ಇದ್ರು ಬನ್ನಿ ನಮ್ಮ ಜೊತೆ ಈಗ ಬಿಸ್ನಾಳ ಗ್ರಾಮದ ಜನ ಇದ್ದಾರೆ ಮಾತನಾಡ್ಸೋಣ ಏನೆಲ್ಲ ಆಗಿದೆ ಕಾರ್ಯಕ್ರಮ ಅದರ ಬಗ್ಗೆ ತಿಳ್ಕೊಳ್ಳೋಣ ಎಸ್ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಮೇಶ್ ಕುಮಾರ್ ಅಂತೇಳಿ ಸರ್ ಇದೇ ಊರವರ ಇದೇ ಊರ ಸೊ ಎಲೆಕ್ಷನ್ ಬರ್ತಾ ಇದೆ ಈಗ ಬೀಳಿಗೆ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಸರ್ ಕ್ಷೇತ್ರ ಬಿ ಜೆ ಪಿ ಪರವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಮ್ಮ ಮುರುಗೇಶ್ ನಿರಾಣ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ನಾವು 50,000 ಮತಗಳಿಂದ ಹೆಚ್ಚಿಗೆ ಗೆಲ್ಲಿಸಬೇಕಂತೇಳಿ ನಾವು ಪ್ರಯತ್ನ ಮಾಡ್ತೀವಿ 50,000 ಖಂಡಿತವಾಗಿ 50,000 ಮತಗಳಿಂದ ಗೆಲ್ಲಿಸ್ತೀವಿ ಏನೆಲ್ಲ ಮಾಡಿದ್ದಾರೆ ನಿರಾಣಿ ಅವರು ನಮ್ಮ ಹಳ್ಳಿಗೆ ಬಂದುಬಿಟ್ಟು ಹೊರಗಡೆ ಒಂದು 15-20 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಇವತ್ತೇ ಬೇಕಾದರೂ ನಮ್ಗೆ ಒಂದೂವರೆಯಿಂದ 2 ಕೋಟಿ ರೂಪಾಯಿ ಕೆಲಸ ಇವತ್ತು ಪೂಜೆ ಕಾಮಗಾರಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಸಿ ಸಿ ರಸ್ತೆ ಆಗಿರ್ಬೋದು ಕುಡಿಯುವ ನೀರಿನದಾಗಿರ್ಬೋದು ಶಾಲಾ ಕೊಠಡಿಗಳಾಗಿರ್ಬೋದು ವಿದ್ಯುತ್ ಸಂಪರ್ಕವಾಗಿರ್ಬೋದು ಜನತಾ ಮನೆಗಳಾಗಿರ್ಬೋದು ಬಡವರಿಗೆ ಎಲ್ಲ ತರಹದ ಸೌಕರ್ಯಗಳನ್ನು ಕೊಡ ಮಾಡಿದ್ದಾರೆ ನಿರಾಣಿ ಸಾಹೇಬರು ಸಿಗಲ್ಲ ಅಂತಾರಪ್ಪ ಏನಿಲ್ಲ ನಮಗೆ ನಮ್ಮ ಕ್ಷೇತ್ರ ಸೌಭಾಗ್ಯದ ಕ್ಷೇತ್ರ ಯಾಕಂದ್ರೆ ನಾವು ನಮ್ಮ ಗ್ರಾಮ ಇಬ್ಬರ ಶಾಸಕರನ್ನ ಪಡೆದೆವು ಯಾಕೆ ಒಬ್ಬರು ನಮ್ಗೆ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಮುರುಗೇಶ್ ನಿರಾಣಿ ಅವರು ಇದ್ದಾರೆ ಅವರು ಮಿನಿಸ್ಟ್ರ್ ಇದ್ದಾರೆ ಮಿನಿಸ್ಟ್ರ್ ಇದ್ದಾರೆ ಅಂದಮ್ಯಾಗೆ ಅವರು ನಮ್ಮ ತಾಲೂಕಿಗೆ ಮಾತ್ರ ಮಿನಿಸ್ಟರ್ ಇಲ್ಲ ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಇದ್ದಾರೆ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಇದ್ದಾರೆ ಅದು ಮಿನಿಸ್ಟರ್ ಸಂಬಂಧ ಇಡೀ ರಾಜ್ಯಾದ್ಯಂತ ತಿರುಗಬೇಕಾಗ್ತದೆ ಅವರು ಅದರಲ್ಲಿ ಇಲ್ಲಿ ನಮ್ಮ ಸ್ವಂತ ಕ್ಷೇತ್ರದಾದಂಥ ಇಲ್ಲಿ ನಮ್ಮ ಅವ್ರ ತಮ್ಮವರಾದಂಥ ಶ್ರೀ ಹನುಮಂತ್ ನಿರಾಣಿ ಅವರು ಹನುಮಂತ್ ನಿರಾಣಿ ಅವರು ಇಲ್ಲಿ ಕೆಲಸಗಾರಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬರ್ತಿದ್ದಾರೆ ನಮಗೆಲ್ಲ ಭೇಟಿ ಆಗ್ತಾರೆ ಎಲ್ಲ ಆಗ್ತಾರೆ ಪ್ರತಿ ಹೇಳಿ ಅದೇನ್ರಿ ನಮ್ಮೂರು ಏನೈತಿ ಆಂದಿ ವೇದ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮೂರಿಗೆ ವಿಸಿಟ್ ಕೊಟ್ಟು ಹೋಗ್ತಾರೆ ಅವರು ವಿಸಿಟ್ ಕೊಟ್ಟು ಹೋಗ್ತಾರೆ ಬಂದೇ ಹೋಗ್ತಾರೆ ಎಲ್ಲರೂ ಭೇಟಿ ಆಗ್ತಾರೆ ಏನು ಸಣ್ಣ ಮನುಷ್ಯ ಇದ್ರೂ ಮಾತಾಡ್ಸೋಗ್ತಾರೆ ಎಲ್ಲರೂ ನೀವು ಆದಿ ಮೇಲೆ ಹೋಗ್ತಿದ್ರು ಒಂದು ಮನುಷ್ಯನ ತರಿಮೆ ಮಾತಾಡ್ಸೋಗ್ತಾರೆ ಅವ್ರು ಅಂಥ ಕ್ಷೇತ್ರ ಅಂಥ ಶಾಸಕರು ನಮ್ಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಬೀಳಿಗಿ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಖಂಡಿತ ಅಭಿವೃದ್ಧಿ ಆಗಿದೆ ಸರ್ ಹಿಂದೆ ನಾವು ಕಲಿಯಕ್ಕಾದ್ರೆ 1998-99 2004 2004 ಶ್ರೀಮಾನ್ ಜೆ ಟಿ ಪಾಟೀಲ್ ಎಮ್ ಎಲ್ ಎ ಅವರಿದ್ದರು ಎರಡು ಬಾರಿ ಸತತ ಎಮ್ ಎಲ್ ಎ ಆಗಿದ್ದರು 2004 ನಮ್ಮಲ್ಲಿ ಪಿ ಯು ಸೈನ್ಸ್ ಕಾಲೇಜ್ ಇದ್ದಿಲ್ಲ ಈಗ ನಮ್ಮ 2004 ಇತ್ತೀಚೆಗೆ ಏನು ಬಂದರು ನಮ್ಮಲ್ಲಿ ಸೈನ್ಸ್ ಕಾಲೇಜ್ ಅದಾವ ಒಳ್ಳೆ ಡಿಪ್ಲೊಮಾ ಕಾಲೇಜ್ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಅದ ಐ ಟಿ ಐ ಕಾಲೇಜ್ ಅದ ಈಗ ಏನು ನಾವು ಶಿಕ್ಷಣಕ್ಕಾಗಿ ನಾವು ಜಮಖಂಡಿಗೆ ಅವಲಂಬನೆ ಆಗಬೇಕಾಗಿತ್ತು ಮತ್ತು ನಾವೆಲ್ಲ ಕಲಿತಾಗ ಜಮಖಂಡಿಗೆ ಹೋಗಿ ಕಲಿಬೇಕಾಗಿತ್ತು ಅವಾಗ ಇಲ್ಲಿ ನಮ್ಮ ಬೆಳಗ್ಗೆ ಯಾವುದೇ ತರಹದ ಶಿಕ್ಷಣ ವಂಚಿತವಾಗಿರುತ್ತೆ ಬೆಳಗ್ಗೆ ಇದರಲ್ಲಿ 20 ಎಕರೆ ಜಮೀನನ್ನು ಕೊಟ್ಟು ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಮಾಡಿದ್ದಾರೆ ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಅದ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಅದ ಶಿಕ್ಷಣಕ್ಕೆ ಒಳ್ಳೆಯ ಒತ್ತು ಕೊಡ್ತಿದ್ದಾರೆ ಶಿಕ್ಷಣ ಕೃಷಿ ಎಲ್ಲ ಹೇಗಿದೆ ಕೃಷಿ ಎಲ್ಲ ಚೆನ್ನಾಗಿದೆ ನಮ್ಗೆ ಏತ್ ನೀರಾವರಿ ಅದ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ವೈಯಕ್ತಿಕ ಕೊಳವೆ ಬಾವಿಗಳನ್ನು ಕೊರಿಸಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಒಳೆಯಿಂದ ಪೈಪ್ಲೈನ್ 6-8 ಪೈಪ್ಲೈನ್ ಮಾಡಿಕೊಟ್ಟಿದ್ದಾರೆ ಅವು ಅದರಿಂದ ನಮ್ಮ ನೀರಾವರಿಯನ್ನು ಚೆನ್ನಾಗಿದೆ ಮತ್ತು ಅವರು ಉದ್ಯಮಿದಾರಾಗಿರೋದ್ರಿಂದ ಇಲ್ಲಿ ಏನು ನಮ್ದು ಅವರು ಫ್ಯಾಕ್ಟ್ರಿಗಳದಾವೆ ಅದಕ್ಕೆ ನಮ್ಮ ಕಬ್ಬನ್ನು ಸರಿಯಾದ ಸಮಯಕ್ಕೆ ಒಯ್ತಾರೆ ಮತ್ತು ಒಳ್ಳೆ ಬಿಲ್ಲನ್ನು ಸರಿಯಾಗಿ ಕೊಡ್ತಿದ್ದಾರೆ ಸೊಳ್ಳೆ ಬಿಲ್ ಕೊಡಂಗಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡೋದು ಅದನ್ನು ಮಾಡೋದು ಹೇಳ್ತಿದ್ದಾರೆ ಬಟ್ ಬಿಲ್ ಅವರು ಖಂಡಿತವಾಗಿ ಕೊಡ್ತಿದ್ದಾರೆ 2850 ರೂಪಾಯಿ ನಮ್ಗೆ ಬಿಲ್ ಕೊಟ್ಟಿದ್ದಾರೆ ಕಬ್ಬು ಅದು 15 ದಿನ ಬಿಲ್ ಕೊಡ್ತಾರೆ ಅದು ಬಿಲ್ ಕೊಡ್ತಾರೆ ರೀ ಬಿಲ್ ಕೊಡಂಗಿಲ್ಲ ಅಂತ ಯಾರು ಹೇಳ್ತಾರೆ ಬಿಲ್ ಕೊಡ್ಲಿಕ್ಕೆ ಹೆಂಗೆ ಕಬ್ ಕಳಿಸ್ತೀವಿ ನಾವು ಬಿಲ್ ಕೊಡ್ಲಿಕ್ಕೆ ಹೆಂಗೆ ಇದನ್ನ ಕಳಿಸ್ತೀವಿ ಹೇಳ್ರಿ ಬಿಲ್ ಕೊಡ್ತಾ ಇದ್ದಾರೆ ಸರ್ ಗೆದ್ದಿದ್ದಾರೆ 50,000 ಮತಗಳಿಂದ ಗೆಲ್ಸಕ್ಕೆ ನಾವು ಪ್ರಯತ್ನ ಮಾಡಕ್ಕೆ ಈಗ ಗೆದ್ದಿದ್ದಾರೆ ಅವರು ಸಿ ಎಂ ನಮ್ಮ ಮುರುಗೇಶ್ ನಿರಾಣಿ ಅವರು ಆದ್ರೂ ಒಳ್ಳೆಯದು ಯಾಕಂದ್ರೆ ಮೊನ್ನೆ ಸಲ ಸ್ವಲ್ಪ ಬಂದು ಹೆಸರು ಬಂದು ಹೋಗ್ಯದ ಒಂದು ಏನೋ ಒಂದು ಅವರ ಹಣೆ ಬರೋದು 100% ಈ ಸಲ ನಮ್ಮದು ಸರ್ಕಾರ ರಚನೆ ಆಗೇ ಆಗ್ತದೆ ಸಿ ಎಂ ಆಗೇ ಆಗ್ತದೆ ಬಿಜೆಪಿಗೆ ಸೀಟು 130+ 130+ ಖಂಡಿತ ನಿರೀಕ್ಷೆ ಯಾಕೆ ಸರ್ ಗೆದ್ದೇ ಗೆಲ್ತೀವಿ ಯಾಕಂದ್ರೆ ಹಂಗೆ ನಮ್ಮ
ಕೇಂದ್ರದಾಗ ಕೆಲಸ ನಂಗ ಕೊಡ್ತಿದ್ದಾರೆ ರಾಜ್ಯದಾಗ ಹಂಗ ಕೊಡ್ತಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ತರ ನಡ್ಕೊಂಡಿದ್ದಾರೆ ಏನು ಬೇಕ್ರಿ ಸರ್ ಜನಸಾಮಾನ್ಯರಿಗೆ ಮುಟ್ಟಕ್ಕಂತ ಯಾಕಂದ್ರೆ 70 ವರ್ಷ ಏನು ಕೊಡಲಿಲ್ಲ 70 ವರ್ಷ ಏನು ನಮ್ಮ ಅಂಬೇಡ್ಕರ್ ಜಿ ಏನು ಹೇಳಿದ್ರು ಒಳ್ಳೆ ಶಿಕ್ಷಣ ಕೊಡ ಅಂತ ಹೇಳಿದ್ರು ಅಕ್ಕಿ ಗೋಧಿ ಕೊಟ್ಟರೆ ಸಾಲೋದಿಲ್ಲ ಒಳ್ಳೆ ಶಿಕ್ಷಣ ಕೊಟ್ಟರೆ ಆ ಕುಟುಂಬ ಇದನ್ನ ಮುಂದೆ ಬರ್ತದೆ ಶಿಕ್ಷಣ ಕೊಟ್ಟರೆ ಮುಂದೆ ಬರ್ತದೆ 10 ಕೆಜಿ ಅಕ್ಕಿ ಕೊಡ್ತನೆ ಅಂದ್ರೆ ಮುಂದೆ ಬರಂಗಿಲ್ಲ 10 ಕೆಜಿ ಊಟ ಮಾಡಿ ಕೂತ್ರ ಆಯ್ತು ಶಿಕ್ಷಣ ಕೊಡ್ರಿ ಅದನ್ನ ಒಂದು ಅಂಬೇಡ್ಕರ್ ಜಿ ಏನು ಹೇಳಿದ್ದಾರೆ ಶಿಕ್ಷಣ ಕೊಡ್ರಿ ಒಂದು ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಅವರೇ ಮುಂದೆ ಬರ್ತದಾರೆ ಹೇಳಿದ್ದಾರೆ ಶಿಕ್ಷಣ ಕೊಡ್ತಿದ್ದಾರೆ ಎಲ್ಲ ಈಗ ಹೆಣ್ಣು ಮಕ್ಕಳಿಗೆ ನೋಡಿ ನೀವು ಎಲ್ಲಿವರೆಗೆ ಕಲಿತಾರೆ ಅಲ್ಲಿವರೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಉಚಿತ ಐತಿ ಎಸ್ ಟಿ ಸಿ ಸಮುದಾಯಗಳಿಗೆ ಉಚಿತ ಶಿಕ್ಷಣ ಐತಿ ಇಲ್ಲಿ ನಮ್ಮಲ್ಲಿ ನಾವು ಕಲಿಯಬೇಕಾದ್ರೆ ಅವಾಗ ಡಿಗ್ರಿ ಮಾಡಿದ್ರೆ ಒಬ್ಬರು ಸಿಗ್ತಿದ್ದಿಲ್ಲ ಇವತ್ತು ನಮ್ಮ ಊರಲ್ಲಿ ಇಲ್ಲಾಂದ್ರೂ 500 ರಿಂದ 800 ಜನ ಡಿಗ್ರಿ ಹೋಲ್ಡರ್ ಸಿಗ್ತಿದ್ದಾರೆ ಯಾಕೆ ಈ ಶಿಕ್ಷಣ ಮುಂದುವರೆದತಿ ಈಗ ಕೇಂದ್ರ ಸರ್ಕಾರನು ಅಷ್ಟೇ ಸಮನಾಗಿ ಈಗ ನಮ್ಮ ಊರಿಗೆ ಹೈಸ್ಕೂಲ್ ಇದ್ದಿದ್ದಿಲ್ಲ ಹೈಸ್ಕೂಲ್ ನಮ್ಮ ಸಾಹೇಬರು ಸೆಂಕ್ಷನ್ ಮಾಡಿದ್ದು ಕೊಟ್ಟಿದ್ದಾರೆ ಆರ್ ಎಮ್ ಎಸ್ ಸಿ ಹೈಸ್ಕೂಲ್ ಅದ 1 ರಿಂದ 10 ವರೆಗೆ ನಮ್ಮಲ್ಲಿ ಸ್ಕೂಲ್ ಅದ ಇಲ್ಲೇ 2 ಕಿಲೋಮೀಟರ್ ಹೋದ್ರೆ ನಮ್ಮ ಕಾಲೇಜ್ ಅದ 2 ಕಿಲೋಮೀಟರ್ದಲ್ಲಿ ಗೌರ್ಮೆಂಟ್ ಕಾಲೇಜನ್ನು ಸೆಂಕ್ಷನ್ ಮಾಡಿಕೊಟ್ಟಿದ್ದಾರೆ ನೀವೇ ನಿರೀಕ್ಷೆ ಮಾಡಿ ಎಲ್ಲ ಆಗಿದೆ ಹೇಗಿದೆ ಕೆಲಸ ಆಗಿದೆ ಎಲ್ಲ ಖಂಡಿತವಾಗಿ ಕೆಲಸ ಆಗಿದೆ ಕೆಲಸ ಆಗಿಲ್ಲ ಅಂತ ಏನಿಲ್ಲ